ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರ ಸುಮಲತಾ ಅಂಬರೀಷ್. ಮೈತ್ರಿ ಧರ್ಮ ಪಾಲನೆಗೆ ಗ್ರೀನ್ ಸಿಗ್ನಲ್ ನೀಡ್ತಾರ ಹಾಲಿ ಸಂಸದೆ. ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಬಗ್ಗೆ ಇಂದು ಅಂತಿಮ ನಿರ್ಧಾರ. ಕಾಡುಗಳ ವೀರಪ್ಪನ್ ಬ್ಯಾನರ್ ಹಾಕಿಕೊಂಡು ಮಗಳು ಪ್ರಚಾರ. ತಮಿಳುನಾಡಿನ ಕೃಷ್ಣಗಿರಿ ಲೋಕಸಭಾ ಕ್ಷೇತ್ರದಿಂದ ಅಖಾಡಕ್ಕೆ ಇಳಿದ ವಿದ್ಯಾರಾಣಿ. ಎನ್ಟಿಕೆ ಪಕ್ಷದಿಂದ ಸ್ಪರ್ಧೆ, ತಂದೆಯ ಹೆಸರಲ್ಲಿ ಕ್ಯಾಂಪೇನ್. ಎನ್ಎಚ್ಗಳಲ್ಲಿ ಜಿಪಿಎಸ್ ಆಧಾರಿತ ಟೋಲ್ ಸಂಗ್ರಹ ಜಾರಿಗೆ ಹೆದ್ದಾರಿ ಸಚಿವಾಲಯ ಚಿಂತನೆ. ಸ್ಯಾಟಲೈಟ್ ಟೋಲ್ಗೆ ಗೌಪ್ಯತೆಯೇ ಸವಾಲಾಗಿದ್ದು ಸೈಬರ್ ವಂಚನೆಯ ಆತಂಕ. ಇನ್ನು ರಾಷ್ಟ್ರೀಯ ಹೆದ್ದಾರಿಯಲ್ಲಿ 2 ಕಿಲೋಮೀಟರ್ ಸಂಚರಿಸಿದರೂ ಟೋಲ್ ಹಣ ಕಡಿತವಾಗಲಿದೆ. ಬೀದರ್ ಲೋಕಸಭೆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಪರ ಪ್ರಚಾರ. ಐಎನ್ಡಿಐಎ ಮೈತ್ರಿಕೂಟಕ್ಕೆ ಬಹುಮತ ಬಂದರೆ ಖರ್ಗೆ ಪ್ರಧಾನಿಯಾಗ್ತಾರೆ. ಭಗವಂತ್ ಕೂಬಾ ಬರೀ ಮೋದಿ ಹೆಸರು ಹೇಳಿಕೊಂಡು ಗೆದ್ದಿದ್ದಾರೆ ಎಂದ ಖಂಡ್ರೆ. ನಿನ್ನೆ ಲಕ್ನೋ ವಿರುದ್ಧ 28 ರನ್ಗಳ ಹೀನಾಯ ಸೋಲುಂಡ ಆರ್ಸಿಬಿ. ಸೋತರೂ ಚಿನ್ನಸ್ವಾಮಿ ಮೈದಾನದಲ್ಲೇ ದಾಖಲೆ ಬರೆದ ವಿರಾಟ್ ಕೊಹ್ಲಿ. ಪಂದ್ಯ ಸೋತ ಬೇಸರದಲ್ಲಿದ್ದ ಫ್ಯಾನ್ಸ್ಗೆ ಕೊಹ್ಲಿ ದಾಖಲೆ ಕೇಳಿ ಫುಲ್ ಖುಷ್.